ಸಿನಿಮಾ ರಾಜಕೀಯ ಇತರೆ ವಿಶೇಷ ಸುದ್ದಿಗಳಿಗಾಗಿ ಕರ್ನಾಟಕ ನ್ಯೂಸ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿ ಕಿರುತೆರೆಯಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಹೊಂದಿರುವ ಧಾರಾವಾಹಿಗಳ ಪೈಕಿ ಮೊದಲ ಸ್ಥಾನದಲ್ಲಿರುವುದು ಪುಟ್ ಗೌರಿ ಮದುವೆ ಧಾರಾವಾಹಿಯ ನಾಯಕಿ ರಂಜನಿ ಸದ್ಯ ಕಿರುತೆರೆಯ ಮಟ್ಟಿಗೆ ಸೂಪರ್ ಸ್ಟಾರ್ ಪುಟ್ ಗೌರಿ ಎಂಬ ಹೆಸರು ಕೇಳಿದ ಕ್ಷಣ ಎಲ್ಲರಿಗೂ ನೆನಪಾಗುವುದು ಆಕೆಯ ಅಳುಮುಂಜಿ ಮುಖ ಗೌರಮ್ಮನ ರೀತಿಯ ವೇಷಭೂಷಣ ಧಾರಾವಾಹಿಯಲ್ಲಿ ತನ್ನ ನಟನೆಯಿಂದ ಮಹಿಳಾ ಮಣಿಗಳ ಮನಸ್ಸನ್ನು ಕದ್ದಿರುವ ಪುಟ್ಗೌರಿ ಅಲಿಯಾಸ್ ರಂಜಿನಿ ಧಾರಾವಾಹಿಯಲ್ಲಿ ನಡೆಯುವ ವಿಚಿತ್ರ ವಿಸ್ಮಯಗಳಿಂದ ಟ್ರೋಲ್ ಪೇಜ್ಗಳಿಗೆ ಆಹಾರವಾಗಿದ್ದು ಸುಳ್ಳಲ್ಲ ಇದೀಗ ರಂಜನಿ ರಾಜಾಂಶ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟಿದ್ದ ಪುಟ್ಗೌರಿ ಅಲಿಯಾಸ್ ರಂಜಿನಿ ನಟನೆಯ ಹೊರತಾಗಿಯೂ ಸಾಕಷ್ಟು ಪ್ರತಿಭೆಯನ್ನ ಹೊಂದಿದ್ದಾರೆ ಸ್ವತಃ ಹಿನ್ನೆಲೆ ಗಾಯಕರು ಆಗಿರುವ ರಂಜನಿ ಕರ್ನಾಟಕ ಶಾಸ್ತೀಯ ಸಂಗೀತವನ್ನು ಕಲಿತಿದ್ದು ಅವರ ಮೊದಲ ಚಿತ್ರದಲ್ಲೇ ಹಾಡೊಂದನ್ನು ಹಾಡಿ ಮೆಚ್ಚುಗೆ ಗಳಿಸಿಕೊಂಡಿದ್ದಾರೆ ಈಗ ರಂಜನಿ ರಾಘವನ್ ಕರುನಾಡಿಗೆ ಕೀರ್ತಿ ತರುವಂತಹ ಕೆಲಸವೊಂದನ್ನು ಮಾಡಿದ್ದಾರೆ ಅಷ್ಟಕ್ಕೂ ರಂಜನಿ ಮಾಡಿರತಕ್ಕಂಥ ಆ ಕೀರ್ತಿ ತರುವಂತ ಕೆಲಸ ಏನು ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆಯಲ್ಲ ಎಸ್ ನಾವೀಗ ಹೇಳ್ತೀವಿ ಕೇಳಿ ಹೌದು ರಂಜನಿ ರಾಘವನ್ ಮಿಸ್ ಇಂಡಿಯಾ ಸೂಪರ್ ಮಾಡೆಲ್ ಸ್ಪರ್ಧೆಯಲ್ಲಿ ಗೆದ್ದು ನಾಡಿನ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ ಸಿಲ್ವರ್ ಸ್ಟಾರ್ ಫಿಲ್ಮ್ ಮೇಕರ್ಸ್ ಸ್ಕೂಲ್ ಆಫ್ ಫ್ಯಾಷನ್ ವತಿಯಿಂದ ಆಯೋಜಿತವಾಗಿದ್ದ ಮಿಸ್ ಅಂಡ್ ಆ್ಯಂಡ್ ಮಿಸ್ ಸೂಪರ್ ಮಾಡೆಲ್ ಟೂಸಂಡ್ ಸೆವೆಂಟೀನ್ ರಲ್ಲಿ ಭಾಗವಹಿಸಿದ್ದ ರಂಜಿನಿ ರಾಘವನ್ ಮಹಿಳಾ ವಿಭಾಗದ ಮೊದಲ ಸ್ಥಾನದಲ್ಲಿ ಗೆದ್ದು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು ಉಳಿದಂತೆ ಐಶ್ವರ್ಯ ಮೊದಲನೇ ರನ್ನರ್ ಆಫ್ ಆಗಿ ಅನಿತಾ ಎರಡನೇ ರನ್ನರ್ ಆಫ್ ಸ್ಥಾನ ಪಡೆದುಕೊಂಡಿದ್ದಾರೆ ಇತ್ತೀಚೆಗೆ ಬೆಂಗಳೂರಿನ ಒಂದರಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಬಂದಿದ್ದ ಮಾಡೆಲ್ಗಳು ಭಾಗವಹಿಸಿದ್ರು ಈ ಪೈಕಿ ರಂಜನಿ ರಾಘವನ್ ಮಿಸ್ ಇಂಡಿಯಾ ಸೂಪರ್ ಮಾಡೆಲ್ ಟೂ ತೌಸಂಡ್ ಸೆವೆಂಟೀನ್ ಅವಾರ್ಡ್ ಅನ್ನ ಗೆಲ್ಲುವ ಮೂಲಕ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ ಬರೀ ಧಾರಾವಾಹಿಯಲ್ಲಿ ಅಳಮುಂಜಿ ಮುಖ ಮಾಡ್ಕೊಂಡು ನಿಂತಿರ್ತಕ್ಕಿಂತ ರಂಜಿತಾ ಈಗ ಸೂಪರ್ ಮಾಡೆಲ್ ಆಗಿ ಮಿಂಚೋ ಮೂಲಕ ನಾನು ಎಲ್ಲಾ ರೀತಿಯ ಸ್ಪರ್ಧೆಗಳಿಗೂ ರೆಡಿ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ ಏನೆಯೋ ರಂಜನಿಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಹಾಗೇನೆ ಕಂಗ್ರಾಟ್ಸ್ ಹೇಳೋಣ ಒಳ್ಳೇದಾಗಲಿ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಕರ್ನಾಟಕ ನ್ಯೂಸ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ ಸಿನಿಮಾ ರಾಜಕೀಯ ಇತರೆ ವಿಶೇಷ ಸುದ್ದಿಗಳಿಗಾಗಿ ಕರ್ನಾಟಕ ನ್ಯೂಸ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಬೆಲ್ ಬಟನ್ ಪ್ರೆಸ್ ಮಾಡಿ